ಬಹುತೇಕ ಸ್ವಾಮಿ ಎಲ್ಲರೂ ಲಿಂಗಾಲೇಶ್ವರ ಸ್ವಾಮಿಗಳು ಪೇಮೆಂಟ್ ಗಿರಾಕಿ ಪೇಮೆಂಟ್ ತಗೊಂಡು ವಾಪಸ್ ಹಿಂದೆ ತಕ್ಕೊಂಡ್ರು ನಮ್ಮ ಪತ್ರ. ಅದ್ರ ಜೊತೆಗೆ ಏನ್ ಮಾತಾಡ್ತೀರಿ ಅಂತ ಯತ್ನಾಳ್ ಅವ್ರು ಬಾಯಿಗೆ ಬಂದಂಗ್ ಮಾತಾಡ್ತಾರೆ. ಲಿಂಗಾಲೇಶ್ವರ ಸ್ವಾಮಿಗಳ ನಿಮ್ಗೊಂದೇಳ ಕರ್ನಾಟಕದ ಮಠಗಳ ಬಗ್ಗೆ ಯತ್ನಾಳು ಅವನಿಗೆ ಲಿಂಗಧಾರಣೆ ಮಾಡಿದವ್ರು ಯಾರು ಅಂತ ಕೇಳಿ ಮುಂಡ್ಯದಿಕ್ಕೆ ಮಠದಾಗ ಓದ್ದವ್ ನಾನು. ವಿರಕ್ತ ಮಠ ಯಾಕೆ ಬಂತು ಯತ್ನಾಳ, ಬಸವಣ್ಣರು ಯಾಕೆ ಸತ್ರಪ್ಪ, ಬಿಜ್ಜಳದ ಸಾಮ್ರಾಜ್ಯದಲ್ಲಿ ಏನು ನಡೀತೋ ಮುಂಡ್ಯದೆ, ಬಸವಣ್ಣ ತತ್ವ ಯಾಕೆ ಶುರು ಮಾಡುತ್ತೋ, ವಿರಕ್ತ ಮಠಗಳು ಯಾವಾಗ ಬಂತು, ಇತಿಹಾಸ ಗುಲ್ದಿರೋ ಮುಂಡೆವು ಇವತ್ತು ಇದು ಮಾತಾಡ್ತಾರೆ. ಈ ಸಮಾಜದ ಬಗ್ಗೆ ಮಾತಾಡ್ದಂಗೆ ಬೇರೆ ಸಮಾಜದ ಬಗ್ಗೆ ಮಾತಾಡಿದ್ರೆ ಇಷ್ಟೊತ್ತಿಗೆ ಕೋರ್ಟ್ನಾಗ ಹೇಳ್ದು ಹೊರಗಾಕಿರೋರು. ಆದರೆ ಇವತ್ತು ಮಠಗಳು ಸೌಮ್ಯವಾದಿಗಳು, ವಿಭೂತಿ ಬಳ್ಕೊಂಡು ಕಂತಿ ಭಿಕ್ಷೆ ಎತ್ತಿ ಅನ್ನದ ದಾಸೋಹ ವಿದ್ಯೆಯ ದಾಸೋಹವನ್ನು ಇಡ್ತಕ್ಕಂಥವ್ರು. ಇವತ್ತು ಕರ್ನಾಟಕದಲ್ಲಿ ಲಿಂಗಾಯತರ ಮಠಗಳು ಇಲ್ಲದೇ ಇದ್ದರೆ ಈ ಯತ್ನಾಳಂಥ ಮುಂಡೆವು ರಾಜಕಾರಣಕ್ಕೆಲ್ಲ ಹೆಬ್ಬಟ್ಟು ಒತ್ತಬೇಕಾಗಿತ್ತು. 80% ಎಜುಕೇಷನ್ ಕೊಟ್ಟಿದ್ದು ಕರ್ನಾಟಕದಲ್ಲಿ ಮಠಗಳು, ಫ್ರೀ ಅನ್ನ ಕೊಟ್ಟು ವಿದ್ಯಾಭ್ಯಾಸ ಕೊಟ್ಟಿದ್ದು ಮಠಗಳು. ಅದನ್ನು ಹುಡುಗರು ನಾನು ಸಾಬ್ರವನು, ನಾನು ಓದಿದ ಮಠದಾಗ ನನಗೆ ಇವತ್ತು ನಂಬಿಕೆ ಇಟ್ಕೊಂಡು ಆ ಒಂದು ಅರ್ಹತೆ ಇಟ್ಕೊಂಡು ಏನು ಹೇಳ್ತಾ ಇದ್ದೀನಿ. ಆದರೆ ಯತ್ನಾಳ್ ಅಂತವರು ಇವತ್ತು ಈ ಮಟ್ಟಕ್ಕೆ ಇಳಿದಾರಲ್ಲ, ನೋವಾಗತ್ತೆ ನನಗೆ. ಯಾಕೆ ಗೆಲ್ಲಬೇಕು, ಈ 3 ಸಲ ಗೆದ್ರಲ್ಲ ಏನು ಪ್ರಯೋಜನ ಅಲ್ರಿ? 4 ಸಲ ಗೆದ್ದೆ ಇನ್ನು ಮಕ್ಕಳು ಆಡಿರ್ಲಿಲ್ಲ, ಇನ್ನು ಎಷ್ಟು ದಿವಸ ಅಂತ ನೋಡ್ತೀರಿ? ಒಂದು ಟೈರಿಗೆ 8 ಸಲ ಅಂತ ರಿಬಲ್ಟ್ ಮಾಡ್ತೀರಿ? 3 ಸಲ ರಿಬಲ್ಟ್ ಮಾಡಾಯ್ತು, ಒಗೀರಿ ಹೊಸ ಟೈರ್ ತರ್ರಿ, ಇದೇ ಹಾಕ್ಬೇಕು ಅಂತ ಏನು ಯಾಕೆ ಬೇಕು? ಬಿ ಜೆ ಪಿ ಹತ್ರ ಬೇರೆ ಮಾಲ್ ಇರಲಿಲ್ಲ, ಟೈರೇ ಇಲ್ಲ ಅದು. ಅದು ಸುಮ್ಮನೆ ಚಕ್ರೆ ಮೇಲೆ ನಡೀತಾ ಇತ್ತು ಫೋಟೋ ಹಾಕ್ಕೊಂಡು, ಅವಶ್ಯಕತೆ ಇತ್ತೇನಲ್ಲಿ? ಆ ಹೆಣ್ಮಗಳು ಪಾಪ ಸತ್ತಾಳ, ಅದ್ರ ಫೋಟೋ ಹಾಕ್ಕೊಂಡು ನೀವು ಓಟ್ ಕೇಳ್ತಿರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ಇದನ್ನು ಕಾಂಗ್ರೆಸ್ನವ್ರಿಗೂ ಹೇಳಕ್ಕೆ ಧೈರ್ಯ ಇಲ್ಲ, ಅವು ಎದುರಾಳ ಯಾಕೆ ಹೆದರ್ತೀರಿ? ಮೈಸೂರಿನಾಗ ಹಿಂಗೆ ಒಂದು ಮುಸ್ಲಿಂ ಹುಡುಗಿ ಕೊಲೆ ಆಯಿತು, ಒಬ್ಬ ಹಿಂದೂ ಹುಡುಗ, ನಾವೇನು ಫೋಟೋ ಹಾಕೊಂಡು ಹೋಗಿದ್ದೆ ಅಲ್ಲಿ ನಡೀತಿತ್ತಪ್ಪ, ಅದು ನಡೀಲ ಅಲ್ಲಿ, ಯಾರು ಹೋಗ್ಲಿಲ್ಲ ಅವ್ರ ಮನೆ. ಅಲ್ಲಲ್ಲ ಅದು ಇದು 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 ಏನಾಗಿದೆ ಅಂದರೆ, ನಾವು ಇದು ರಾಜಕೀಯಕ್ಕೆ ಸಣ್ಣತನ, ಸಣ್ಣತನ ಇದು. ನನಗೆ ನಮ್ ಬರ್ಬೇಕಾದ ಬೇಕಾಗಿಲ್ಲ. ಈ ಕಾಂಗ್ರೆಸ್ನವ್ರು 1 ವರ್ಷ ಆಯ್ತಲ್ಲ ಬಂದು ಏನ್ ಮಾಡಿದ್ರು, ಯಾರಿಗೆ ಕೊಟ್ಟಾರ, ಯಾವ್ದು ಆಯ್ತು? ಹೌದು, ಅದು ಎಲ್ರಿಗೂ ಸಿಗ್ತದ ಗುಂಪಿನಲ್ಲಿ ಗೋವಿಂದ. ಬಡ್ಜೆಟ್ ಏನು ಮಾಡಿದ್ರಿ ಸಾಹೇಬ್ರ, ಬಡ್ಜೆಟ್ ಏನು ಮಾಡಿದ್ರಿ? ಪಾರ್ಲಿಮೆಂಟ್ನಲ್ಲಿ ಎಷ್ಟು ಜಾಗ ಕೊಟ್ರಿ? ನಿಗಮ ಮಂಡಳಿ ಏನು ಕೊಟ್ರಿ? MLC ಎಷ್ಟು ಕೊಟ್ರಿ? ಯಾವ್ಯಾವ ಸಮಾಜಕ್ಕೆ ಬಡ್ಜೆಟ್ ಏನು ಇಟ್ಟಿರಿ? ಇದಕ್ಕೆ ಏನು ಇಟ್ಟಿರಿ? ಇದಕ್ಕೆ ಕೇಳಿದ್ರೆ ಜಾತಿವಾದ ಆಗತ್ತೆ. ಇದಕ್ಕೆ ಕೇಳೋರು ಬೇಕು, ಕಾಂಗ್ರೆಸ್ನಲ್ಲಿ ಕೇಳೋರಿಲ್ಲ. ಸೊ ಇದು ಕಾಂಗ್ರೆಸ್ಸಿಗೆ ಹೊಡೆತ ಬೀಳತ್ತೆ. ಆದರೂ ನಾವು ಈ ಸಲ ಪಾರ್ಲಿಮೆಂಟ್ನಲ್ಲಿ ಕಾಂಗ್ರೆಸ್ನಲ್ಲಿ ಗೆಲ್ಲಿಸಲೇಬೇಕು, ನಮಗೆ ಸಿಗದೇ ಇದ್ರೂ ಚಿಂತೆ ಇಲ್ಲ, ಕಾಂಗ್ರೆಸ್ಸನ್ನು ಗೆಲ್ಲಿಸಿ ಅಂತೇಳಿ ನಾವು ಹೊಂಟೇವು. ಅನಿವಾರ್ಯ ಅನಿವಾರ್ಯ ಅಲ್ಲ, ಅವಶ್ಯಕತೆ ದೇಶಕ್ಕೆ ಇವತ್ತು ಮೋದಿ ಹೋಗ್ಬೇಕಾದಂಥದ್ದು ಅವಶ್ಯಕತೆ. ಕಾಂಗ್ರೆಸ್ ಗೆಲ್ಲಿಸಲು ಮತ್ತು ಹೋದ್ಮೇಲೆ ಬೇರೆ ಯಾರೂ ಇಲ್ವಲ್ಲ, ಹೌದು, ಇವರೇ ಉಳಿದಿರ್ತಕ್ಕಂಥದ್ದು ಇನ್ನು ಆಗಲೇಬೇಕು ನಡೆ. ಇವರೇ ಸೀರೆ ಹುಡುಕಿ ಮಾಡು ನಡೀತಾ ಇರೋತ್ಲಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.